ಜೈಲಿಗೆ ಹೋಗಲಿ ದರ್ಶನ್ ಅವರು ಅನ್ನೋದು ಅವರ ನಿಜವಾಗಿ ಅಭಿಮಾನಿಗಳ ಆಸೆನೂ ಕೂಡ ಇದೆ ಈಗ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಕೇಸನ್ನ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ವಾದ ಮಾಡಿ ಹೆಚ್ ಡಿ ರೇವಣ್ಣವರಿಗೆ ಬೇಲ್ ಕೊಡಿಸೋದ್ರಲ್ಲಿ ಅವರು ಸಫಲರಾಗ್ತಾರೆ ಅದಾದಮೇಲೆ ರೇವಣ್ಣವರು ಆಚೆ ಬಂದಿದ್ದಾರೆ ಆ್ಯಂಡ್ ಅದೇ ರೀತಿ ಯಡಿಯೂರಪ್ಪ ಅವರ ಆಗಿರ್ಬೋದು ನಲ್ಪಾಡವರ ಅವರ ಆಗಿರ್ಬೋದು ಈಗ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಸಿ ವಿ ನಾಗೇಶ್ ಅವ್ರಿಗೆ ಇದೆ ದರ್ಶನ್ ಸೇರಿ ಇನ್ನು ಮೂರು ಜನ ಯಾರಿದ್ದಾರೆ ಟೋಟಲಿ ನಾಲ್ಕು ಜನ ಅವರೆಲ್ಲರೂ ಕೂಡ ಇವತ್ತಿಂದ ಜೈಲಿಗೆ ಹೋಗ್ತಾರೆ ಡೆಫಿನೆಟ್ ಆಗಿ ಇವತ್ತಿಂದ ಒಂದು ವೇಳೆ ದರ್ಶನ್ ಅವರು ಮತ್ತು ಅವ್ರ ಜೊತೆಗಿರೋರನ್ನ ಜೈಲಿಗೆ ಕಳಿಸಿದ್ರೆ ಡೆಫಿನೆಟ್ಲಿ ಅವರ ಅಭಿಮಾನಿಗಳು ಜೊತೆಗೆ ಮನೆಯವರು ಸ್ನೇಹಿತರು ಹತ್ತಿರದವರು ಎಲ್ಲರೂ ಕೂಡ ಒಂದು ತಕ್ಕ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂದೀಪ್ ಕುಮಾರ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರು ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ ಅನ್ನೋ ಒಂದು ಎಲ್ಲ ನಂಬಿಕೆಗಳು ಎಲ್ರಿಗೂ ಇದ್ದಾವೆ ಯಾಕೆ ಅಂತ ಅಂದರೆ ಕಳೆದ ಎರಡು ಬಾರಿಯಿಂದ ಕೂಡ ಇನ್ನೇನು ಮುಗಿಯುತ್ತೆ ವಿಚಾರಣೆ ಎಲ್ಲ ಮುಗಿತು ತನಿಖೆ ಎಲ್ಲ ಮುಗೀತು ಜೈಲಿಗೆ ಕಳಿಸ್ತಾರೆ ಅಂತ ಎಲ್ಲ ಕಾಯ್ತಾಯಿದ್ರೆ ಮತ್ತೆ ನಾಲ್ಕು ದಿನ ಮತ್ತೆ ಎರಡು ದಿನ ಅಂತ ಎಕ್ಸ್ಟೆಂಡ್ ಆಗಿ ಆ್ಯಂಡ್ ಅದು ಲಾಸ್ಟ್ ಟೂ ಡೇಸ್ ಬ್ಯಾಕು ಆಲ್ಮೋಸ್ಟ್ ಉಳಿದ ಆರೋಪಿಗಳನ್ನೆಲ್ಲ ಒಳಗಡೆ ಕಳಿಸಿ ಕೇವಲ ನಾಲ್ಕು ಜನರನ್ನು ಪೊಲೀಸರು ಮತ್ತೆ ತನಿಖೆಗೆ ತೊಗೊಂಡಿದ್ರು ಯಾಕಂದರೆ ಇನ್ನೂ ಸಾಕಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ ಕೆಲವೊಂದು ಆರೋಪಿಗಳು ವಿಚಾರಣೆಗೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರು ಅದೇ ರೀತಿ ಲಾಸ್ಟ್ ಎರಡು ದಿನದಿಂದ ಕೆಲವೊಂದು ಡೆವಲಪ್ಮೆಂಟ್ಗಳು ನೀವುಗಳು ನೋಡಿರ್ತೀರಾ ಅಂದರೆ ಮೈಸೂರಿಗೆ ಹೋದರು ರಾಡಿಸನ್ ಬ್ಲೂ ಹೋಟೆಲ್ ಎಲ್ಲಿ ದರ್ಶನರು ಉಳ್ಕೊಂಡಿದ್ರು ಅಲ್ಲಿ ಹೋಗಿ ಮಹಾಜರ್ ಮಾಡಿದ್ದಾರೆ ವಿಜಯಲಕ್ಷ್ಮಿಯವರ ಮನೆ ಮಹಾಜರ್ ಮಾಡಿದ್ದಾರೆ ಮತ್ತು ಕೆಲವೊಂದು ವಿಚಾರಗಳು ಯಾವುದೋ ಒಂದು ಮೊಬೈಲ್ ಸಿಕ್ಕಿದೆಯಂತೆ ಈ ಈ ಆರೋಪಿಗಳ ಮೊಬೈಲು ಆ ಮೊಬೈಲ್ನ ಡೇಟಾ ರಿಟ್ರೀವ್ ಮಾಡಿದ್ದಾರೆ ಆ ಡೇಟಾದ ಮುಖಾಂತರ ಬೇರೆ ಒಂದು ವಿಚಾರಗಳು ತಿಳಿದು ಬರುತ್ತೆ ಅಂದರೆ ಪಾರ್ಟಿ ಮಾಡ್ತಾ ಇರ್ಬೇಕಾರೆ ಯಾರೋ ಒಬ್ಬರು ವಿನಯವರ ಮೊಬೈಲಿಗೆ ವೀಡಿಯೋ ಕಳಿಸ್ತಾರೆ ಏನು ವೀಡಿಯೋ ಅಂತ ಅಂದರೆ ರೇಣುಕಾ ಸ್ವಾಮಿಯ ಸದ್ಯದ ಅಲ್ಲಿನ ಪರಿಸ್ಥಿತಿ ಅಂದರೆ ಇಸ್ ನೋ ಮೋರ್ ಅನ್ನೋ ಥರ ಕಳಿಸ್ತಾರೆ ಆ ವೀಡಿಯೋನ ವಿನಯ್ ಅವರು ಪಾಟೀಲ್ ಇದ್ದಾಗ ದರ್ಶನ್ ಅವರಿಗೆ ತೋರಿಸ್ತಾರೆ ಹೀಗಾಗಿದೆ ಅಂತೆ ನೋಡಿ ಬಾಸ್ ಅನ್ನೋ ಥರ ಅದು ನೋಡಿ ಅವರು ಶಾಕ್ ಆಗ್ತಾರೆ ಅಯ್ಯೋ ಏನರೋ ಮಾಡ್ಬಿಟ್ರಿ ಅನ್ನೋ ಥರ ಒಂದು ಮಾತು ಹೇಳಿದ್ರು ಅನ್ನೋದು ಒಂದು ವಿಚಾರಗಳು ಕೇಳಿಬರುತ್ತೆ ಸೊ ಇಲ್ಲಿಗೆ ಮೋಸ್ಟ್ಲಿ ಪೊಲೀಸರ ವಿಚಾರಣೆ ಮುಗ್ದಿರಬಹುದು ತನಿಖೆ ಅವ್ರಿಗೆ ಏನೇನು ಬೇಕಿತ್ತು ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿರಬಹುದು ಸೊ ಅದರಿಂದ ಇವತ್ತಿಗೆ ತನಿಖೆ ಎಂಡಾಗಿ ದರ್ಶನ್ ಸೇರಿ ಇನ್ನು ಮೂರು ಜನ ಯಾರಿದ್ದಾರೆ ಟೋಟಲಿ ನಾಲ್ಕು ಜನ ಅವರೆಲ್ಲರೂ ಕೂಡ ಇವತ್ತಿಂದ ಜೈಲಿಗೆ ಹೋಗ್ತಾರೆ ಅನ್ನೋದು ಒಂದು ವಿಷಯ ಬರ್ತದೆ ಜೊತೆಗೆ ಇನ್ನೊಂದು ಸ್ಟ್ರಾಂಗ್ ಏನಕ್ಕೆ ಅಂದರೆ ಗೊತ್ತಿಲ್ಲ ಮತ್ತೆ ಇವತ್ತು ಕೂಡ ಪೊಲೀಸರು ಅಥವಾ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರೇನೋ ದರ್ಶನ್ ವಿರೋಧ ವಾದ ಮಾಡ್ತಿರೋ ಒಂದು ವಕೀಲರು ಕೂಡ ಇನ್ನೂ ನಮಗೆ ಹೆಚ್ಚಿನ ಮಾಹಿತಿಗೋ ತನಿಖೆ ಮಾಡೋಕ್ಕೋ ಬೇಕೋ ಅಂತ ಕೇಳಿದ್ರು ಕೇಳಬಹುದೇನೋ ಗೊತ್ತಿಲ್ಲ ಬಟ್ ಆದರೆ ಇನ್ನು ಮುಂದೆ ದರ್ಶನ್ ಪರವಾಗಿ ನಿಂತು ವಕಾಲತ್ತು ಮಾಡೋರು ವಾದ ಮಾಡೋರು ಕೋರ್ಟಲ್ಲಿ ಒಬ್ಬರು ಹಿರಿಯ ವಕೀಲರು ಅನ್ನೋ ಒಂದು ವಿಷಯ ಮೊನ್ನೆಯಿಂದ ಕೇಳಿಬರ್ತದೆ ಆಲ್ಮೋಸ್ಟ್ ಇಟ್ ಈಸ್ ಕನ್ಫರ್ಮ್ ಸಿ ವಿ ನಾಗೇಶನ್ನ ಹಿರಿಯ ವಕೀಲರು ಇವರು ದರ್ಶನ ಪರವಾಗಿ ಇನ್ನು ಮುಂದೆ ಕೋರ್ಟ್ನಲ್ಲಿ ವಾದ ಮಾಡ್ತಾರಂತೆ ಅಂದರೆ ಈ ಕಡೆ ಎಸ್ ಪಿ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ್ದಾರೆ ಪ್ರಸನ್ನ ಕುಮಾರ್ ಅವರು ಅವ್ರ ಆಪೋಸಿಟಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾರೆ ಸಿ ವಿ ನಾಗೇಶ್ ಅಂದ್ಕೂಡಲೇ ಯಾರಿರ್ಬೋದು ಏನು ಅನ್ನೋ ಒಂದು ಸಾಕಷ್ಟು ಒಂದು ಕುತೂಹಲ ಇರುತ್ತೆ ಸೊ ಯಾಕಂದರೆ ಅವರ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಕ್ರಿಮಿನಲ್ ಲಾಯರ್ ಇನ್ ಹೈಕೋರ್ಟ್ ಆ್ಯಂಡ್ ಅವರು ತಗೊಳ್ಳೋ ಕೇಸ್ಗಳು ಕೂಡ ಹೈ ಪ್ರೊಫೈಲ್ ಕೇಸ್ಗಳು ಅವರು ಸಾಕಷ್ಟು ಜನ ರಾಜಕಾರಣಿಗಳ ಕೇಸನ್ನ ಫೈಟ್ ಮಾಡಿದರೆ ಗೆದ್ದಿದ್ದಾರೆ ಸಫಲರಾಗಿದ್ದಾರೆ ಅದರಲ್ಲಿ ಇತ್ತೀಚಿನ ಉದಾಹರಣೆ ಅಂತ ಅಂದರೆ ಹೆಚ್ ಡಿ ರೇವಣ್ಣವರ ಕೇಸು ಏನು ಪ್ರಜ್ವಲ್ ರೇವಣ್ಣವರ ಕೇಸಲ್ಲಿ ಹೆಚ್ ಡಿ ರೇವಣ್ಣವರು ಕೂಡ ಒಂದೆರಡು ಆರೋಪಗಳ ಮೇಲೆ ಅರೆಸ್ಟ್ ಆಗಿರ್ತಾರೆ ಜೈಲಲ್ಲಿರ್ತಾರೆ ಬಟ್ ಆದರೆ ಸಿ ವಿ ನಾಗೇಶ್ ಅವರು ವಾದ ಮಾಡಿ ಹೆಚ್ ಡಿ ರೇವಣ್ಣವರಿಗೆ ಬೇಲ್ ಕೊಡಿಸೋದ್ರಲ್ಲಿ ಅವರು ಸಫಲರಾಗ್ತಾರೆ ಅದಾದ ಮೇಲೆ ರೇವಣ್ಣ ಅವರು ಆಚೆ ಬಂದಿದ್ದಾರೆ ಆ್ಯಂಡ್ ಅದೇ ರೀತಿ ಯಡಿಯೂರಪ್ಪ ಅವರ ಆಗಿರ್ಬೋದು ನಲ್ಪಾಡ ಅವರ ಆಗಿರ್ಬೋದು ಈಗ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸು ಸಿ ವಿ ನಾಗೇಶ್ ಅವರಿಗಿದೆ ಈಗ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಕೇಸನ್ನ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಇವತ್ತು ನಡೆಯುವ ಒಂದು ವಿಚಾರಣೆ ಏನು ಕೋರ್ಟಲ್ಲಿ ನಡೆಯುತ್ತೆ ಈಗ ಮಧ್ಯಾಹ್ನ ಸಂಜೆ ಏನು ಎಲ್ಲದ ಪೊಲೀಸು ಸಬ್ಮಿಟ್ ಮಾಡಿ ಆರೋಪಿಗಳನ್ನ ನಿಲ್ಲಿಸಿ ಏನು ನಡೀತು ಏನು ತನಿಖೆ ಏನು ಸಾಕ್ಷ್ಯಾಧಾರ ಸಿಕ್ಕಿದ್ದಾರೆ ಅನ್ನೋದೆಲ್ಲ ಮಂಡಿಸ್ತಾರೆ ಜಡ್ಜ್ ಮುಂದೆ ಆಗ ಅಲ್ಲಿ ವಾದ ಮಾಡೋಕ್ಕೆ ಸಿ ವಿ ನಾಗೇಶ್ವರ್ ಬರ್ತಾರೋ ಅಥವಾ ಅಲ್ಲಿಂದ ದರ್ಶನ್ ಅವ್ರನ್ನ ಮತ್ತು ಉಳಿದವ್ರನ್ನ ಜೈಲಿಗೆ ಕಳಿಸಿದ ಮೇಲೆ ನೆಕ್ಸ್ಟ್ ಬೇಲ್ಗೋಸ್ಕರ ಒಂದು ಏನು ಚಾರ್ಜ್ ಶೀಟ್ ಅನ್ನೋದು ಅಪ್ಲೈ ಆದಮೇಲೆ ಅದಾದ ಮೇಲೆ ಏನು ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ನಲ್ಲಿ ಅಲ್ಲಿ ಸಿ ವಿ ನಾಗೇಶ್ವರ್ ಬರ್ತಾರೋ ಅನ್ನೋದು ಎರಡರಲ್ಲಿ ವಿಷಯ ಇನ್ನೂ ಅಧಿಕೃತವಾಗಿ ತಿಳಿದು ಬಂದಿಲ್ಲ ಸೊ ಬಟ್ ಆದರೆ ಈಗ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಅವರ ಸ್ನೇಹಿತರಿಗೆ ಒಂದು ಧೈರ್ಯ ಏನಂತ ಅಂದರೆ ಅದೇನೇ ಇದ್ದರೂ ಸಿ ವಿ ನಾಗೇಶ್ ಜೊತೇಲಿದ್ದಾರೆ ಅಂತ ಅಂದರೆ ಡೆಫಿನೆಟಾಗಿ ಬೇಲ್ ಮುಖಾಂತರವಾದರೂ ದರ್ಶನ್ ಅವ್ರನ್ನ ಆದಷ್ಟು ಬೇಗ ಆಚೆ ಕರ್ಕೊಂಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದರಲ್ಲೂ ಕೂಡ ಸಿ ವಿ ನಾಗೇಶ್ ಅವರು ಈ ಕೇಸನ್ನ ತೊಗೊಳೋಕ್ಕೆ ಮುಖ್ಯವಾದ ಕಾರಣ ವಿಜಯಲಕ್ಷ್ಮಿಯವರು ಇತ್ತೀಚೆಗೆ ವಿಜಯಲಕ್ಷ್ಮಿಯವರು ಮತ್ತು ಅವರು ಯಾರೋ ಲಾಯರ್ನ ಭೇಟಿ ಮಾಡೋಕ್ಕೆ ಹೋದ್ರಂತೆ ಎಲ್ಲೋ ಯಾರ ಲಾಯರ್ ಮನೆ ಹತ್ರ ಇದ್ದಾರಂತೆ ಈ ರೀತಿ ಒಂದು ವಿಚಾರಗಳನ್ನ ವೀಡಿಯೋಗಳನ್ನೆಲ್ಲ ನೋಡಿ ನೋಡಿರ್ತೀರ ಸೊ ಹೌದು ಅವರು ಖುದ್ದಾಗಿ ಹೋಗಿ ಆಗಿ ಕೂತು ಅವ್ರ ಹತ್ರ ಮಾತಾಡಿ ಇರೋ ಎಲ್ಲ ವಿಷಯಗಳನ್ನ ಎಷ್ಟು ಗೊತ್ತಿದೆಯೋ ಅಷ್ಟು ವಿಷಯಗಳನ್ನ ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡಿಕೊಂಡ್ಮೇಲೆ ದೆನ್ ಸಿ ವಿ ನಾಗೇಶ್ ಅವರು ಈ ರೇಣುಕಾ ಹತ್ಯೆ ಕೇಸ್ಗೆ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಡೆಫಿನೆಟಾಗಿ ಅವರು ಮತ್ತು ಪ್ರಸನ್ನಕುಮಾರ್ ಅವರ ವಾದ ಹೇಗಿರುತ್ತೆ ಅನ್ನೋದು ಒಂದು ದೊಡ್ಡ ಮಟ್ಟದ ಒಂದು ಕುತೂಹಲ ಇದೆ ಯಾಕಂದರೆ ಒಂದು ಸಿನಿಮಾಗಳು ನಾವು ನೋಡಿದಾಗ ಸಾಕಷ್ಟು ಕೋರ್ಟ್ ಕೇಸ್ನ ವಿಚಾರಗಳ ಸಿನಿಮಾಗಳು ನೋಡಿದಾಗ ಸಿನಿಮಾಗಳಲ್ಲೇ ಹೇಗಿರುತ್ತೆ ಅಂದರೆ ಇವರ ಅವರ ಅವರ ಇವರ ಅನ್ನೋ ಒಂದು ಪೈಪೋಟಿಗಳು ಹೇಗಿರುತ್ತೋ ಆ ರೀತಿ ಇರುತ್ತೆ ಅನ್ನೋದು ಅವರ ಜೊತೆಯಲ್ಲಿರುವಂಥ ಸಾಕಷ್ಟು ವಕೀಲರು ಹೇಳುವ ಒಂದು ಮಾತು ಸೊ ನೋಡೋಣ ಇಲ್ಲಿ ತನಿಖೆ ಮುಗಿದು ಇವತ್ತು ಏನು ಹೇಳ್ತಾರೆ ಪೊಲೀಸರು ಕೋರ್ಟಲ್ಲಿ ಏನು ಜಜ್ಮೆಂಟ್ ಆಗುತ್ತೆ ಅದಾದ ಮೇಲೆ ಜೈಲಿಗೆ ಕಳಿಸ್ತಾರ ನೈಂಟಿ ಪರ್ಸೆಂಟ್ ಜೈಲ್ ಅನ್ನೋದೇ ಕನ್ಫರ್ಮೇಷನ್ ಇರೋದು ಬಟ್ ಆದರೆ ಇನ್ ಟೆನ್ ಪರ್ಸೆಂಟ್ ಎನಿಥಿಂಗ್ ಕ್ಯಾನ್ ಚೇಂಜ್ ಅನ್ನೋದು ಕೂಡ ಇದೆ ಬಟ್ ಆದರೆ ಒಂದು ವಿಷಯ ಏನಂತ ಅಂದರೆ ಡೆಫಿನೆಟಾಗಿ ಇವತ್ತಿಂದ ಒಂದು ವೇಳೆ ದರ್ಶನ್ ಅವರು ಮತ್ತು ಅವ್ರ ಜೊತೆಗಿರೋನ ಜೈಲಿಗೆ ಕಳಿಸಿದ್ರೆ ಡೆಫಿನೆಟ್ಲಿ ಅವರ ಅಭಿಮಾನಿಗಳು ಜೊತೆಗೆ ಮನೆಯವರು ಸ್ನೇಹಿತರು ಹತ್ತಿರದವರು ಎಲ್ಲರೂ ಕೂಡ ಒಂದು ತಕ್ಕ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಆಚೆ ಇದ್ದಷ್ಟು ದಿನ ದಿನ ಒಂದೊಂದು ವಿಚಾರಗಳು ಒಂದೊಂದು ಆರೋಪಗಳು ಹೀಗಾಯ್ತಂತೆ ಹಾಗಾಯ್ತಂತೆ ಅದನ್ನು ಕೇಳಿ ಕೇಳಿ ಡೆಫಿನೆಟಾಗಿ ಅಭಿಮಾನಿಗಳಿಗೂ ಎಲ್ಲ ಒಂದು ಕಡೆ ಬೇಸರ ತಂದಿರುತ್ತೆ ಮನೆಯವರಿಗೂ ಬೇಸರ ತಂದಿರುತ್ತೆ ಸಂಬಂಧಪಟ್ಟಿರೋರಿಗೂ ಒಂದು ಗೊಂದಲ ಸೃಷ್ಟಿ ಮಾಡಿರುತ್ತೆ ಸೊ ಅದೇ ಜೈಲಿಗಂತ ಹೋದಾಗ ಅಬ್ಬಬ್ಬ ಅಂದರೆ ಒಂದು ಅಥವಾ ಎರಡು ದಿನ ವಿಚಾರಗಳನ್ನ ತಿಳಿಸ್ತಾರೆ ಅದಾದ ನಂತರ ಡೆಫಿನೆಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಂಟಿಲ್ ಅಲ್ಲಿ ಚಾರ್ಜ್ ಶೀಟು ಸಬ್ಮಿಟ್ ಮಾಡಿ ಅವ್ರನ್ನ ಮತ್ತೆ ಕೋರ್ಟಿಗೆ ಕರ್ಕೊಂಬಂದು ಆಮೇಲೆ ವಾದ ವಿವಾದಗಳನ್ನ ಮಂಡಿಸಿ ಅದಾದ ನಂತರ ಆರೋಪ ಅಪರಾಧವಾಗಿ ಸಾಬೀತಾದರೆ ಎಷ್ಟು ದಿನ ಶಿಕ್ಷೆ ಸಿಗುತ್ತೆ ಎಷ್ಟು ವರ್ಷ ಶಿಕ್ಷೆ ಸಿಗುತ್ತೆ ಅದಾದ ಮೇಲೆ ಬೇಲಿಗೆ ಅಪ್ಲೈ ಮಾಡಿದ್ರೆ ಬೇಲ್ ಸಿಗುತ್ತಾ ಇಲ್ವ ಈ ವಿಚಾರಗಳ ಮೇಲೆ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ ಸುದ್ದಿ ಆಗುತ್ತೆ ಮಾಧ್ಯಮಗಳು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾರೆ ಸೊ ಇವತ್ತು ಆಗಿ ಎಲ್ಲ ವಿಚಾರಣೆಗಳು ನಡೆದು ಜೈಲಿಗೆ ಹೋಗಲಿ ದರ್ಶನ್ ಅವರು ಅನ್ನೋದು ಅವರ ನಿಜವಾಗಿ ಅಭಿಮಾನಿಗಳ ಆಸೆನೂ ಕೂಡ ಯಾಕಂದರೆ ಅಟ್ಲೀಸ್ಟ್ ಅಲ್ಲಿ ಹೊರಡೇ ಇದ್ದರೆ ಯಾವ್ಯಾವ ರೀತಿಯ ಒಂದು ವಿಚಾರಗಳು ನ್ಯೂಸ್ಗಳು ಹೊರಗಡೆ ಬರೋಲ್ಲ ಅನ್ನೋದು ಸೊ ಅದೇ ರೀತಿ ಆಗಲಿ ಆ್ಯಂಡ್ ಏನೇ ಆದರೂ ಕೂಡ ಇವತ್ತು ಸಂಜೆ ಒಳಗಡೆ ವಿಷಯ ಗೊತ್ತಾಗುತ್ತೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಸ್ಪೀಡ್ ಪ್ಲಸ್ ಕರ್ನಾಟಕ